ಒಂದು ರೀತಿ ಇಂಟ್ರೆಸ್ಟಿಂಗ್ ನ್ಯೂಸ್ ಇದು. ಉಗಾಂಡಾದಿಂದ ಬಂದಿರತಕ್ಕಂಥ ಸುದ್ದಿ, 68 ವರ್ಷ ಆ ವ್ಯಕ್ತಿಗೆ. ಈ 68 ವರ್ಷದ ವ್ಯಕ್ತಿಗೆ 12 ಜನ ಹೆಂಡತಿಯರು, 102 ಮಕ್ಕಳು, 578 ಮೊಮ್ಮಕ್ಕಳು, ಲೆಕ್ಕ ಹಾಕೊಳ್ಳಿ. 17ನೇ ವಯಸ್ಸಿಗೆ ಮದುವೆ ಆಗಿದ್ದ ಮೊದಲನೇ ಮದುವೆ, ಈಗ 68 ವರ್ಷ, 12 ಜನ ಪತ್ನಿಯರು, 102 ಮಕ್ಕಳು, 578 ಮೊಮ್ಮಕ್ಕಳು. ಈಗ ಪಾಪ 60 ಆದಂತೆ ಕಾಣಿಸ್ತಾ ಇದೆ. ಈ 12 ಜನ ಪತ್ನಿಯರಿಗೆ ಈಗ ಈ ವ್ಯಕ್ತಿ, ಉಗಾಂಡದ ವ್ಯಕ್ತಿ, ಏನು ಗರ್ಭ ನಿರೋಧಕ ಚಿಕಿತ್ಸೆಯನ್ನು ಮಾಡಿಸಿದ್ದಾರಂತೆ. ಎಸ್, ಉಗಾಂಡದ ಲುಸುಕಾದಲ್ಲಿ 68 ವರ್ಷದ ಮೂಸಾ ಅಸಹ್ಯ ಕಸೇರ ಅನ್ನೋ ಹೆಸರು ನೋಡಿ, ಹೆಂಗೆ ಹೆಸರು ಹೆಂಗಿದೆ ಅಂತ. ಮೂಸಾ ಅಸಹ್ಯ ಕಸೇರ ಅನ್ನೋ ಹೆಸರು. 68 ವರ್ಷ ಈ ವ್ಯಕ್ತಿಗೆ, 12 ಜನ ಪತ್ನಿಯರು, 102 ಮಕ್ಕಳು, 578 ಮಕ್ಕಳು. ಇಷ್ಟು ಮಕ್ಕಳ ತಂದೆಯಾದ ಬಳಿಕ ಇನ್ನೂ ಮುಂದಕ್ಕೆ ಮಕ್ಕಳಾಗದಿರಲು ಈಗ 12 ಜನ ಪತ್ನಿಯರಿಗೆ ಗರ್ಭ ನಿರೋಧಕ ಮಾತ್ರೆ ನೀಡಲು ಮುಂದಾಗಿದ್ದಾನಂತೆ. ಸವಾಲು ಏನಪ್ಪ ಅಂದರೆ, ನಾನು ನನ್ನ ಮೊದಲ ಮತ್ತು ಕೊನೆಯ ಒಂದು 10 ಮಕ್ಕಳ ಹೆಸರನ್ನು ಮಾತ್ರ ನೆನಪಿಸ್ಕೊಳ್ಬಲ್ಲೆ, ಆದರೆ ಕೆಲವು ಮಕ್ಕಳ ಹೆಸರು ನನಗೆ ನೆನಪಿಲ್ಲ ಅಂತ ಮೂಸಾ ಟೈಮ್ಸ್ನವ್ಗೆ ಹೇಳಿದ್ದಾರೆ ಅನ್ನೋ ಒಂದು ವರದಿಯಾಗಿದೆ, ಟೈಮ್ಸ್ನಲ್ಲಿ ವರದಿಯಾಗಿದೆ. ಜೊತೆಗೆ AFP ಅಂದರೆ ಸುದ್ದಿ ಸಂಸ್ಥೆ ಅಸೋಸಿಯೇಷನ್ ಫ್ರಾನ್ಸ್ ಪ್ರೆಸ್ ಈ ಒಂದು ವರದಿ ಮಾಡಿದೆ. ಅವ್ರ ಪ್ರಕಾರ 1972ರಲ್ಲಿ ತಮ್ಮ ಮೊದಲ ಹೆಂಡತಿಯನ್ನು ಮದುವೆಯಾದಾಗ ಮೂಸಾ ಅವ್ರಿಗೆ ಕೇವಲ 17 ವರ್ಷ. ಇದಾದ ಬಳಿಕ ಅವರು ಕುಟುಂಬ ಮತ್ತು ಸಂಬಂಧಿಕರು ಹೆಚ್ಚಿನ ಮಹಿಳೆಯರನ್ನು ಮದುವೆಯಾಗಲು ಮತ್ತು ಅವರ ವಿವರವನ್ನು ವಿಸ್ತರಿಸಲು ಸಲಹೆ ನೀಡಿದರು. ಇದಕ್ಕಾಗಿ ಅವರು 12 ಜನ ಮಹಿಳೆಯರನ್ನು ಮದುವೆಯಾಗಿದ್ದರಂತೆ. 102 ಮಕ್ಕಳ ತಂದೆಯಾಗಿದ್ದಾರೆ. ಆದರೆ ಈಗ ತನ್ನ ಕುಟುಂಬದ ಊಟ, ಶಿಕ್ಷಣ, ಬಟ್ಟೆ ಭರಿಸಲು ಸಾಧ್ಯವಾಗದೆ ಆರ್ಥಿಕವಾಗಿ ಸಿಕ್ಕಾಪಟ್ಟೆ ಕೂಸಿದ್ದಾರೆ. ಜೊತೆಗೆ ಇಬ್ಬರು ಹೆಂಡತಿರಿಗಾಗಲೇ ನನ್ನನ್ನು ತೊರೆದಿದ್ದಾರೆ ಅಂತ ಮೂಸಾ ಹೇಳ್ಕೊಂಡಿದ್ದಾರೆ. ಕೊನೆಗೂ ಈಗಲಾದರೂ ಜ್ಞಾನೋದಯ ಆಗಿದೆ ಈ ಪುಣ್ಯಾತ್ಮನಿಗೆ. ಸೊ 12 ಜನ ಹೆಂಡತಿಯರಿಗೆ ಈಗ ಗರ್ಭ ನಿರೋಧಕ ಮಾತ್ರೆಯನ್ನು ಕೊಡ್ತಾ ಇದ್ದಾರಂತೆ. ಒಳ್ಳೆಯದಾಗಲಿ ಪಾಪ. ಎಸ್, ಇನ್ನು ನೆಕ್ಸ್ಟ್ ನ್ಯೂ